ಸ್ಪಂದನಾ ಮತ್ತು ರಾಘು ದಾಂಪತ್ಯ, ಅವರಿಬ್ಬರ ನಡುವಿನ ಅನ್ಯೋನ್ಯತೆ, ಪ್ರೀತಿ, ಇದೆಲ್ಲವೂ ಈಗ ಇತಿಹಾಸ. ಹಾಗೆ ಸ್ಪಂದನಾ ಕುಟುಂಬವನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಂಡಿದ್ದ ಹೆಣ್ಣುಮಗಳು, ಅದರಲ್ಲೂ ಗಂಡನ ಮನೆಯವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಹೆಣ್ಣುಮಗು, ಇನ್ನು ಚಿನ್ನೇಗೌಡರು ಮತ್ತು ಅವರ ಮಡದಿ ಸೊಸೆಯಂದಿರನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ರು. ಹಾಗೆ ಶ್ರೀಮುರುಳಿ ಪತ್ನಿ ವಿದ್ಯಾ ಮತ್ತು ರಾಘು ಪತ್ನಿ ಸ್ಪಂದನಾ ಕೂಡ ಚಿನ್ನೇಗೌಡರು ಮತ್ತವರ ಮಡದಿಯನ್ನು ತನ್ನ ಸ್ವಂತ ತಂದೆ ತಾಯಿಯಂತೆ ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು. ಆದರೆ ಮುರುಳಿ ಪತ್ನಿ ಮತ್ತು ಮಕ್ಕಳು ತಮ್ಮ ತಂದೆ ತಾಯಿಯೊಂದಿಗೆ ಮೌಂಟ್ ಕಾರ್ಮಲ್ ಕಾಲೇಜ್ ಪಕ್ಕದ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದರೆ, ರಾಘು ತನ್ನ ಪತ್ನಿ ಮತ್ತು ಮಗನೊಂದಿಗೆ ಜಕ್ಕೂರಿನ ಮನೆಯಲ್ಲಿ ವಾಸವಾಗಿದ್ದಾರೆ. ಗಂಡನ ಮನೆಯವರೊಂದಿಗೆ ಇಷ್ಟು ಅನ್ಯೋನ್ಯವಾಗಿದ್ದ ಸ್ಪಂದನ ಬೇರೆ ಮನೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ರಾಘು ಪತ್ನಿ ಸ್ಪಂದನ ಮುರುಳಿಯ ಜೊತೆ ತನ್ನ ತಮ್ಮನಂತೆ ಅಣ್ಣನಂತೆ ಬಹಳ ಅನ್ಯೋನ್ಯವಾಗಿದ್ರು. ಇನ್ನು ಮುರುಳಿ ಪತ್ನಿ ವಿದ್ಯಾ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದ್ರು. ಆದರೆ ಸ್ಪಂದನ ತನ್ನ ಗಂಡ ಮತ್ತು ಮಗನೊಂದಿಗೆ ಬೇರೆ ಮನೆ ಮಾಡಿದ್ದು ಯಾಕೆ ಅನ್ನೋ ವಿಚಾರವಾಗಿ ಹೇಳೋದಾದರೆ, ರಾಘು ಮದುವೆ ಸಂದರ್ಭದಲ್ಲೇ ಸ್ಪಂದನ ಮತ್ತು ರಾಘುಗಾಗಿ ಸ್ಪಂದನ ತಂದೆ ಜಕ್ಕೂರಿನ ಮನೆಯನ್ನು ಪ್ರೀತಿಯಿಂದ ಉಡುಗೊರೆಯಾಗಿ ನೀಡಿದರು. ಹಾಗಾಗಿ ಸ್ಪಂದನ ತನ್ನ ಪತಿ ರಾಘು ಮತ್ತು ಮಗನೊಂದಿಗೆ ಈ ಮನೆಯಲ್ಲಿ ವಾಸವಾಗಿದ್ರು. ಆದರೂ ಸ್ಪಂದನ ಹೆಚ್ಚು ಸಮಯ ಅತ್ತೆ ಮಾವನ ಮನೆಯಲ್ಲೇ ಕಾಲ ಕಳೆಯುತ್ತಿದ್ರು. ಹಬ್ಬ ಹರಿದಿನಗಳನ್ನು ಅತ್ತೆ ಮಾವನ ಮನೆಯಲ್ಲೇ ಮುರುಳಿ ಮತ್ತು ಅವರ ಪತ್ನಿಯೊಂದಿಗೆ ಸೇರಿ ಆಚರಣೆ ಮಾಡ್ತಾ ಇದ್ರು. ಅದು ವರಮಹಾಲಕ್ಷ್ಮಿ ಹಬ್ಬವಾಗಿರಲಿ ಅಥವಾ ಬೇರೆ ಯಾವುದೇ ಹಬ್ಬವಾಗಿರಲಿ, ಅತ್ತೆ ಮಾವನ ಜೊತೆಯಲ್ಲೇ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು. ಸ್ವಲ್ಪ ಸಮಯ ಸಿಕ್ಕರೂ ಅತ್ತೆ ಮಾವನ ಮನೆಗೆ ಓಡೋಡಿ ಬರ್ತಿದ್ರು ಸ್ಪಂದನ. ಮುರುಳಿ ಮಕ್ಕಳಾದ ಅತೀತಾ ಮತ್ತು ಅಗಸ್ತ್ಯ ಜೊತೆಯಲ್ಲೂ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ತನ್ನ ಮಗ ಶೌರ್ಯನೊಂದಿಗೆ ಮುರುಳಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಹಳಷ್ಟು ಶಾಪಿಂಗನ್ನು ಸ್ಪಂದನ ಮಾಡ್ತಾ ಇದ್ರಂತೆ. ಈ ವಿಚಾರವನ್ನು ಸ್ವತಃ ಮುರುಳಿ ತಮ್ಮ ಆಪ್ತರೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಸ್ಪಂದನ ಥೈಲ್ಯಾಂಡ್ಗೆ ತೆರಳೋ ಮುನ್ನವೂ ಕೂಡ ಚಿನ್ನೇಗೌಡರು ಪತ್ನಿಯೊಂದಿಗೆ ಬಂದು ಸ್ಪಂದನ ಮನೆಯಲ್ಲೇ ಇದ್ರು. ಸ್ಪಂದನ ಜೊತೆ ಸಾಕಷ್ಟು ಸಮಯವನ್ನು ಸ್ಪೆಂಡ್ ಮಾಡಿದರು. ಅದಾದ ನಂತರ ಸ್ಪಂದನ ತನ್ನ ಅತ್ತೆ ಮಾವನನ್ನು ಕಳುಹಿಸಿಕೊಟ್ಟು ಕಸಿನ್ಸ್ ಜೊತೆ ಥೈಲ್ಯಾಂಡ್ಗೆ ತೆರಳಿದರು. ನಿಜಕ್ಕೂ ಥೈಲ್ಯಾಂಡ್ನಲ್ಲಾದಂಥ ಘಟನೆಯನ್ನು ಕೇಳಿ ರಾಘು ಅವರ ತಾಯಿ ದಿಗ್ಭ್ರಾಂತರಾಗಿದ್ರು. ಏಕೆಂದರೆ ಕೆಲವೇ ದಿನಗಳ ಹಿಂದೆ ಸೊಸೆಯೊಂದಿಗೆ ಉತ್ತಮ ಸಮಯವನ್ನು ಕಳೆದಿದ್ದ ಸ್ಪಂದನ ಅತ್ತೆಗೆ ಈ ವಿಚಾರ ಬರ ಸಿಡಿನಂತಾಗಿತ್ತು. ಆದರೂ ಸ್ಪಂದನ ಅತ್ತೆ ಮಾವನನ್ನು ದೇವರಂತೆ ಕಾಣ್ತಾ ಇದ್ರು.